ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ದೇವಲಾಪುರ ಹೋಬಳಿಯ ಮುದ್ದೇನಹಟ್ಟಿ ಗ್ರಾಮದಲ್ಲಿ ಜಲಜೀವನ್ ಮಿಷನ್ ಯೋಜನೆಯಡಿ ಮನೆ ಮನೆಗೆ ಶುದ್ಧ ಕುಡಿಯುವ ನೀರು ಪೂರೈಸುವ ಪೈಪ್ಲೈನ್ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸುವ ಮೂಲಕ ಚಾಲನೆಯನ್ನು ನೀಡಿದರು. ನಂತರ ಮಾತನಾಡಿದ ಅವರು, ಆಸ್ತಿಕರ ಭಾವನೆಗೆ ಪೂರಕವಾಗುವ ನಿಟ್ಟಿನಲ್ಲಿ ಪ್ರವಾಸೋದ್ಯಮ ಇಲಾಖೆಯ ಅನುದಾನದಲ್ಲಿ ತಾಲೂಕಿನ ಧಾರ್ಮಿಕ ಸ್ಥಳಗಳು ನೂತನವಾಗಿ ನಿರ್ಮಿಸಿ ಉದ್ಘಾಟನೆಯಾಗದೆ ಅನೈತಿಕ ಚಟುವಟಿಕೆಗಳ ತಾಣವಾಗಿವೆ. ಯಾತ್ರಿ ನಿವಾಸಿಗಳಿಗೆ ಆ ಸ್ಥಳ ಸದ್ಬಳಕೆಯಾಗಬೇಕೆಂದು ಮಂಡ್ಯ ವಿಧಾನ ಪರಿಷತ್ ಸದಸ್ಯ ಅಪ್ಪಾಜಿ ಗೌಡ್ರು ಶಾಸಕ ಸುರೇಶ್ ಗೌಡರಿಗೆ ಸಲಹೆಯನ್ನು ನೀಡಿದರು. ಜಲಜೀವನ್ ಮಿಷನ್ ಯೋಜನೆಯಡಿ ಮನೆ ಮನೆಗೆ ಕುಡಿಯುವ ನೀರಿನ ಈ ಕಾಮಗಾರಿಗೆ ಅಧಿಕೃತವಾಗಿ ಚಾಲನೆ ಕೊಟ್ಟಿದ್ದೀವಿ. ಇದರಲ್ಲಿ ಪ್ರತಿ ಮನೆಗಳಿಗೂ ಸಹ ಕುಡಿಯುವ ನೀರಿನ ವ್ಯವಸ್ಥೆ ಕೊಡ್ತಾರೆ. ತಮ್ಮೂರಲ್ಲಿ ಈಗಾಗಲೇ ಏನು ಕಾಂಕ್ರೀಟ್ ರೋಡ್ಗಳಾಗಿದೆ ಅದನ್ನು ನೀಟಾಗಿ ಅವರು ಮಿಷನ್ ತಂದು ಕಟ್ ಮಾಡಿ ತೆಗೆದು ಕೆಳಗಡೆ ಪೈಪ್ ಆಗಿ ಪುನಃ ಹೆಂಗಿತ್ತು ಕಾಂಕ್ರೀಟ್ ರೋಡ್ ಇತ್ತು ಹಂಗೆ ಮಾಡಿಕೊಡ್ಬೇಕು. ಯಾವುದೇ ಕಾರಣಕ್ಕೂ ಅವ್ರು ಡ್ರಿಲ್ ಮಾಡೋದಾಗಲಿ ಸುತ್ತಿಗೆ ಹೊಡೆಯೋದಾಗಲಿ ಅವಕಾಶ ಕೊಡಬೇಡಿ. ಒಂದ್ಸರಿ ರಸ್ತೆ ಆಡ್ಬಿಟ್ಟು ಹೋದ್ರೆ ಅದು ಸರಿ ಮಾಡ್ಸಕ್ಕೆ ಬಹಳ ಕಷ್ಟವಾಗ್ತದೆ. ಅದನ್ನ ನೀವು ಮೈಂಡಲ್ಲಿ ಹೊಡಿಕೊಳ್ಳಿ. ಬಾಕಿ ಕೆಲಸ ಎಲ್ಲ ಡಿಪಾರ್ಟ್ಮೆಂಟ್ ನೋಡ್ಕೊಳ್ತಾರೆ. ಕೋಟೆ ಬಡದತ್ರ ಯಾರು ಹೋಗೋದಿಲ್ಲ, ಇಬ್ಬಲ್ಲ ನಾಯಿ ನರಿಗಳೆಲ್ಲ ವಾಸ ಮಾಡೋ ಪರಿಸ್ಥಿತಿ ಆಗ್ಬಿಡುತ್ತೆ. ಭಕ್ತರು ಒಂದು ಸಾರ್ಥಕವಾದ ಭಾವನೆ ಬರುತ್ತೆ ಅಂತ ಹೇಳಿ ಅತಿ ಶೀಘ್ರವಾಗಿ ಮಧ್ಯಾಹ್ನ ತಮ್ಮನ್ನ ಶಕ್ತಿಯ ಆಶೀರ್ವಾದದಿಂದ ಯಾತ್ರೆ ನಿವಾಸ ಬೇಗ ಆಗಲಿ ಅಂತ ನಾನು ಆಶ್ರಯ ಪ್ರಾರ್ಥನೆ ಮಾಡಿ ನೀವೆಲ್ಲರೂ ಕೂಡ ಇಲ್ಲಿ ಸೇರಿ ನಿಮ್ಮ ಊರಿನ ಅಭಿವೃದ್ಧಿಗೆ ರಾಜಕಾರಣ ಏನಿದ್ರು ಕೂಡ ಚುನಾವಣೆ ಬಂದಾಗ ರಾಜಕಾರಣ ಮಾಡೋಣ. ಬೇರೆ ಸಮಯದಲ್ಲಿ ಊರಿನ ಎಲ್ಲ ಅಭಿವೃದ್ಧಿಗೆ ನಾವೆಲ್ಲ